ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ 7/12/2022 ಬುಧವಾರ ದತ್ತ ಜಯಂತಿ ಪ್ರಯುಕ್ತ ಮಾಗಡಿ ತಾಲೂಕಿನ ಜ್ಯೋತಿಪಾಳ್ಯದ ದತ್ತಪೀಠದಲ್ಲಿ ದತ್ತ ಉತ್ಸವ ಆಚರಿಸಲಾಗುವುದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದತ್ತಪೀಠಕ್ಕೆ ಆಗಮಿಸಿ ದತ್ತ ಉತ್ಸವದಲ್ಲಿ ಭಾಗಿಯಾಗಿ ಭಗವಂತನ ದರ್ಶನ ಪಡೆಯುವಂತೆ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಭಟ್ ಅವರು ತಿಳಿಸಿದ್ದಾರೆ ಗುರುಗಳೇ ನಮಸ್ತೆ. ನಮಸ್ಕಾರ. ಇದೇ ತಿಂಗಳು 7ನೇ ತಾರೀಕು ದತ್ತ ಜಯಂತಿ ಇದೆ. ಈ ಜ್ಯೋತಿಪಾಳ್ಯದಲ್ಲಿರ್ತಕ್ಕಂಥ ಈ ದತ್ತಪೀಠದಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ನೀವು? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಮಸ್ತ ವೀಕ್ಷಕ ಬಾಂಧವರಿಗೆ, ಶ್ರೀ ಶ್ರೀಧರಾಶ್ರಮ ಸೇವಾಮಂಡಲ ವರದಪುರ ಮತ್ತು ಈ ಸ್ಥಳವನ್ನು ದಾನಕ್ಕೆ ಕೊಟ್ಟಂಥ ನಿಜಗುಣ ಶಿವಯೋಗಿ ಮತ್ತು ಸಹೋದರ ಅವರ ಕುಟುಂಬದ ಕಡೆಯಿಂದ ಸಮಸ್ತ ವೀಕ್ಷಕ ಬಾಂಧವರಿಗೂ ನಮ್ಮ ವಿನಮ್ರತೆಯ ನಮಸ್ಕಾರ. ದಿನಾಂಕ 7ನೇ ತಾರೀಕಿನ ಒಂದು ಬುಧವಾರ ದತ್ತಾತ್ರೇಯ ಸ್ವಾಮಿಗೆ ವಿಶೇಷವಾಗಿ ಮಹಾರುದ್ರಾಭಿಷೇಕವಿದೆ. ಅದಾದ ನಂತರ ಸಮಸ್ತ ಭಕ್ತ ಬಾಂಧವರಿಂದ ಕೊಡುಗೆಯಾಗಿರುವಂತಹ ಬೆಳ್ಳಿ ಕವಚವನ್ನು ಈ ವರ್ಷ ಪ್ರಥಮ ಬಾರಿಗೆ ಅಲಂಕರಿಸಲಾಗುತ್ತದೆ. ಅದಾದ ನಂತರ ವಿಶೇಷವಾಗಿ ಮಹಾಮಂಗಳಾರತಿಯನ್ನು ಏರ್ಪಡಿಸ್ತಾ ಇದ್ದೇವೆ. ಮತ್ತು ಭಕ್ತ ಬಾಂಡಳಿ ಮಂಡಳಿ ಕಾರ್ಯಕ್ರಮ ವತಿಯಿಂದ ಭಜನಾ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. 2 ಗಂಟೆಗಳ ಕಾಲ ಅವರು ಭಜನಾ ಕಾರ್ಯಕ್ರಮಗಳನ್ನು ವಿಷ್ಣು ಸಹಸ್ರನಾಮ, ಶಿವನ ಸಹಸ್ರನಾಮ, ದತ್ತಾತ್ರೇಯ ಸಹಸ್ರನಾಮ ಜೊತೆಗೆ ಭಜನೆಯನ್ನು ಏರ್ಪಡಿಸಲಾಗಿದೆ. ಅದಾದ ನಂತರ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗವಿದೆ. ಇದೆಲ್ಲ ಈ ವಿಚಾರದಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಮಸ್ತ ಭಕ್ತ ಬಾಂಧವರು ಕೂಡ ಈ 7ನೇ ತಾರೀಕಿನಂದು ದತ್ತ ಜಯಂತಿಯ ಕಾರ್ಯಕ್ರಮದಂದು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಗವಂತನ ಇರುವಿಕೆ ಕಣಕಣದಲ್ಲೂ ಇದೆ. ಒಂದು ವಿಶೇಷ, ಭಗವಂತ ಎಲ್ಲ ಸ್ಥಳದಲ್ಲೂ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳಿದ, ಮಮ ಭಕ್ತಾಹ ಮಮ ಪ್ರಾಣಾಹ ಅಂತ. ಭಕ್ತರೇ ಇದ್ರೆ ಮಾತ್ರ ಭಗವಂತ. ಅದರಿಂದ ಈ ಮೂಲಕ ನಾನು ಕೋರಿಕೊಳ್ಳೋದೇನೆಂದರೆ ಸಮಸ್ತ ಭಕ್ತ ಬಾಂಧವರು ಕೂಡ ಈ ಒಂದು ಉತ್ಸವ, ಈ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ವಿಶೇಷವಾಗಿ ದತ್ತಾತ್ರೇಯ ಅಂದರೆ ತ್ಯಾಗಮೂರ್ತಿ, ತ್ಯಾಗ ದೇವತೆ. ಈ ಸ್ಥಳದಲ್ಲೂ ಕೂಡ ನೋಡಿ, ಇದೊಂದು ಕುಗ್ರಾಮ, ಜ್ಯೋತಿಪಾಳ್ಯ ಮಾಗಡಿ ತಾಲೂಕಿನಲ್ಲಿರುವಂತಹ ರಾಮನಗರ ಡಿಸ್ಟ್ರಿಕ್ಟಲ್ಲಿರುವಂತಹ ಈ ಜ್ಯೋತಿಪಾಳ್ಯ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಇರುವುದು ಒಂದು ಕುಗ್ರಾಮದಲ್ಲಿ. ಆದರೆ ಇಲ್ಲಿ ವಿಶೇಷವಾಗಿ ಎಲ್ಲ ವ್ಯಕ್ತಿಯು ಕೂಡ, ಬಡವನಿಂದ ಹಿಡಿದು ಗಣ್ಯಾತಿಗಣ್ಯವರ್ಗಳು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಜೀವನ ಸಾರ್ಥಕತೆಯನ್ನು ಪಡೆಯುವಂತಹ ಈ ದೇವಸ್ಥಾನ, ತ್ಯಾಗ ದೇವಸ್ಥಾನ. ಒಂದು ವಿಶೇಷವಾಗಿ ನಾನು ಎಲ್ಲರಿಗೂ ಹೇಳುತ್ತೇನೆ, ಈ ಸ್ಥಳಕ್ಕೆ ಬಂದರೆ ಎಲ್ಲರೂ ಕೂಡ ಬಹಳ ಸುಂದರಮಯವಾದ ಜೀವನವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಈ ಸ್ಥಳ ವಿಶ್ವಾಸ ಮೂಡಿಸೋ ಸ್ಥಳ. ನಾವು ಈ ಸ್ಥಳದಲ್ಲಿ ತ್ಯಾಗದ ಸ್ಥಳವಾಗಿದ್ದರಿಂದ ಎಲ್ಲರೂ ಕೂಡ ವಿಶ್ವಾಸ ಮೂಡಿದೆ, ಎಲ್ಲರೂ ಕೂಡ ಉತ್ತಮವಾದಂತಹ ಅವರಿಗೆ ಫಲ ಸಿಕ್ಕಿದೆ. ಇದ್ದರೆ ಸತತ 7 ವರ್ಷದಿಂದ ನಮ್ಮ ಶ್ರೀಧರಾಶ್ರಮ ವರದ ಮಂಡಲ, ವರದಾಶ್ರಮ ಶ್ರೀಧರ ಸೇವಾ ಮಂಡಲ, ಇದನ್ನು 7 ವರ್ಷ ಆಯಿತು. ಇದರಲ್ಲಿ ಇವರಿಗೆ ಬರೆದುಕೊಟ್ಟು ಶ್ರೀ ನಿಜಗುಣ ಶಿವಯೋಗಿ ಸದಾಶಿವ ಶೆಟ್ಟರು ಅವರ ತಂದೆ
ನಿಜಗಮನ ಶಿವಯೋಗಿಯವರ ತಂದೆ ಶ್ರೀ ಸದಾಶಿವ ಶೆಟ್ಟರು ನಮ್ಮ ಮತ್ತು ಅವರ ಕುಟುಂಬದವರು ನಮ್ಮ ಶೀದ್ರ ಸೇವಾ ಮಂಡಲಕ್ಕೆ ದಾರಿ ಎರೆದರು. ಈಗ 7 ವರ್ಷವಾಯಿತು ನಮ್ಮ ಶೀದ್ರ ಸೇವಾ ಮಂಡಳಿಯಿಂದ ನಾವು ಪೂಜೆ ಮಾಡುತ್ತಾ. ಆ 7 ವರ್ಷದಲ್ಲಿ ಪ್ರತಿದಿನವೂ ಕೂಡ 100 ಜನಸಂಖ್ಯೆಯಲ್ಲಿ ಈ ಕುಗ್ರಾಮದಲ್ಲಿರುವಂಥ ಈ ಸ್ಥಳದಲ್ಲಿ ಯಾವುದೇ ಆಡಂಬರವಿಲ್ಲದೆ ಯಾವುದೇ ಕೂಡ ಪ್ರಚಾರವಿಲ್ಲದೆ ಈ ಮಟ್ಟಕ್ಕೆ ನಡಿಬೇಕು ಅಂದರೆ ಸತ್ಯವಿಲ್ಲದೆ ಆ ಸಾಧ್ಯನೇ ಇಲ್ಲ. ದಿನ 100 ಜನ ಮಿನಿಮಮ್ ಕನಿಷ್ಠ ಪಕ್ಷ ಇಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಹಾಗಿದ್ಮೇಲೆ ಇದೊಂದು ವಿಶೇಷವಾದ ಸತ್ಯ ಸ್ಥಳವಾಗಿದ್ದರಿಂದ ಮತ್ತು ತ್ಯಾಗ ಸ್ಥಳ, ಎಲ್ಲಿ ತ್ಯಾಗವಿರುತ್ತೋ ಅಲ್ಲಿ ಸತ್ಯವಿರುತ್ತದೆ, ಎಲ್ಲಿ ಸತ್ಯವಿರುತ್ತೋ ಅಲ್ಲಿ ಜಯವಿರುತ್ತೆ, ಎಲ್ಲಿ ಜಯವಿದೆಯೋ ಅಲ್ಲಿ ನೆಮ್ಮದಿ ಸ್ಥಾನಮಾನ ಸನ್ಮಾನಗಳು ಇರ್ತವೆ. ಅದರಿಂದ ಈ ಒಂದು ವಿಶೇಷ ಸ್ಥಳ, ಜೊತೆಗೆ ವರ್ಷಕ್ಕೆ ಒಂದು ಸಲ ಬರುವಂತಹ ದತ್ತ ಜಯಂತಿ, ಈ ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತ ಬಾಂಧವರು ಬಂದು ಇದೊಂದು ಉತ್ಸವ, ಮಹಾನ್ ಉತ್ಸವ. ಭಗವಂತ ಎಲ್ಲ ಸ್ಥಳದಲ್ಲೂ ಇದ್ದಾರೆ ನಿಜ, ಭಕ್ತರು ಕೂಡಿದಾಗಲೇ ಒಂದು ಉತ್ಸವ ಆಗಲ್ಪಡುತ್ತದೆ. ಆದ್ದರಿಂದ ಈ ಸಮಸ್ತ ಭಕ್ತ ಬಾಂಧವರು ಕೂಡ ಈ 7ನೇ ತಾರೀಕಿಗೆ ಶ್ರೀ ದತ್ತ ಜಯಂತಿ ಇರೋದರಿಂದ ಎಲ್ಲರೂ ಪಾಲ್ಗೊಂಡು ಈ ಭಕ್ತೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಾಚರಣೆ ಮಾಡಲ್ಪಟ್ಟರೆ ಅದೊಂದು ಭಕ್ತಿ ಉದ್ಭವ ಆಗುತ್ತೆ, ಜೀವನ ಸಾರ್ಥಕತೆಯಾಗುತ್ತೆ ಎಂದು ಈ ಮೂಲಕ ಸಮಸ್ತ ಭಕ್ತ ಬಾಂಧವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಂದು, ಡಿಸೆಂಬರ್ 8ನೇ ತಾರೀಕು ವಿಶೇಷವಾದ ಕಾರ್ಯಕ್ರಮ, 7-8 ಇದು ದತ್ತ ಜಯಂತಿಯ ಕಾರ್ಯಕ್ರಮ. 8ನೇ ತಾರೀಕು ಮತ್ತೆ ಶ್ರೀ ದತ್ತಗುರುಗಳಿಗೆ ಮಹಾರುದ್ರಾಭಿಷೇಕ ಇದೆ, ಶ್ರೀಧರಸ್ವಾಮಿ ಹವನವಿದೆ ಅವತ್ತು, ಮತ್ತು ದತ್ತ ಹೋಮ ಇದೆ. ದತ್ತ ಹೋಮ ಮತ್ತು ಶ್ರೀಧರಸ್ವಾಮಿ ಹವನಗಳಿರುತ್ತದೆ. ಅದಾದ ನಂತರ ಮತ್ತೆ ಮಹಾಮಂಗಳಾರತಿ, ಕಳಶ ಸ್ಥಾಪನೆ, ಪ್ರತಿಷ್ಠಾಪನೆಗಳಾದ ನಂತರ ಮಹಾಮಂಗಳಾರತಿ ಇರ್ತದೆ. ಅದಾದ ನಂತರ ದೀಪೋತ್ಸವ, ಸಂಜೆ 6 ಗಂಟೆಗೆ ದೀಪೋತ್ಸವ ಇರ್ತದೆ. ಈ ದೀಪೋತ್ಸವ ಕಾರ್ಯಕ್ರಮ ಕೂಡ ಸಮಸ್ತ ಭಕ್ತ ಬಾಂಧವರು ಕೂಡ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಶ್ರೀ ಶ್ರೀಧರ ಸೇವಾ ಮಂಡಲ ವರದಪುರ ಮತ್ತು ಮಾಗಡಿ, ಇದರನ್ನು ಮಾಗಡಿ ಮಾಲೀಕರಾದಂಥ ಶ್ರೀಯುತ, ಇದರ ಮಾಲೀಕರಾದಂಥ ಮೊದಲು ಶ್ರೀಯುತವಾದ ನಿಜಗುಣ ಶಿವಯೋಗಿ ಮತ್ತು ಅವರ ಸಹೋದರರು, ಅವರ ಮೂಲಕವಾಗಿ ನಾನು ವಿನಮ್ರತೆಯಿಂದ ಸಮಸ್ತ ಭಕ್ತ ಬಾಂಧವರು ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಬೇಕೆಂಬುದು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಓಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಎಲ್ಲರಿಗೂ ಶುಭವಾಗಲಿ. ವೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾವಾಣಿ ಚ ವಿದ್ಮಹೆ ಬ್ರಹ್ಮ ಪತ್ನಿ ಚ ಧೀಮಹಿ ತನ್ನೋ ವಾಗದೀಶ್ವರಿ ವಾಗದೀಶ್ವರಿ ಪ್ರಚೋದಯಾತ್. ಗುರುಭ್ಯೋ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.